ನಂಬಿಕೆ, ನಡವಳಿಕೆ, ನಮ್ಮ ಮನೆ ಪ್ರಕಾಶನ, ಇದರ ಪ್ರಕಾಶನ ಮಾಲಿಕೆಯಲ್ಲಿ ಆರನೆಯ ಕೃತಿ ಇದು. ಹಾದಿಗಲ್ಲು ಲಕ್ಷ್ಮೀನಾರಾಯಣ ಇವರ ಕೃತಿ, ಲೇಖಕರು ಇವರು. ಈ ಒಂದು ಕೃತಿ ಅತ್ಯಂತ ಸಂಕ್ಷಿಪ್ತವಾಗಿ, ಇವರದ್ದು ಹಿಂದೂ ಸೇವಾ ಪ್ರತಿಷ್ಠಾನ ಬೆಂಗಳೂರು, ನಮ್ಮ ಮನೆ ಪ್ರಕಾಶನ, ಬಹಳ ಸಂಕ್ಷಿಪ್ತವಾದಂತಹ ಕೃತಿಗಳು, ಆದರೆ ಅತ್ಯಂತ ಸಾರವತ್ತಾದಂತಹ, ಜೀವನಕ್ಕೆ ದಾರಿದೀಪವಾಗಬಲ್ಲಂತಹ ಕೃತಿಗಳು. ಸುಮಾರು 23 ಕೃತಿಗಳನ್ನು ಈಗಾಗಲೇ ಅವರು ಪ್ರಕಟಣೆ ಮಾಡಿದ್ದಾರೆ. ಕೇವಲ 10 ರೂಪಾಯಿ ಪುಸ್ತಕಗಳು, ಎಲ್ಲ ಒಂದು 2-3 ಪುಸ್ತಕಗಳು 15 ರೂಪಾಯಿಗಿದೆ ಅಷ್ಟೇ. ಬಹಳ ಸಂಕ್ಷಿಪ್ತವಾದ ಒಂದು 25 ಪುಟದ ಪುಸ್ತಕಗಳು, ಆದರೆ ತುಂಬ ಸರಳವಾಗಿ ಅತ್ಯಂತ ಆಳವಾದಂತಹ ಬದುಕಿನ ಆಚರಣೆಗೆ ಅನುಷ್ಠಾನಕ್ಕೆ ಯೋಗ್ಯವಾದಂಥ ಮೌಲ್ಯಗಳನ್ನು, ದೃಷ್ಟಾಂತಗಳನ್ನು, ಸರಳವಾದ ಉದಾಹರಣೆಗಳು ಸಮೇತವಾಗಿ ಆ ಮೌಲ್ಯಗಳನ್ನು ನಮ್ಮ ವೇದ ಶಾಸ್ತ್ರ ಪುರಾಣಗಳ ಒಂದು ಸಾರವನ್ನು, ಹಾಗೆ ಜೀವನದ ಅನುಭವವನ್ನು ಇಲ್ಲಿ ಕಟ್ಟಿಕೊಡ್ತಾರೆ. ಹಾಗಾಗಿ ಇಲ್ಲಿ ಒಂದು ಮನವಿ ಮಾಡಿದರೆ ಮೊದಲೇ ಇರಲಿ, ಆರಂಭದಲ್ಲಿ ನಮ್ಮ ಮನೆಗಳಲ್ಲಿ ನಡೆಯುವ ವಿವಾಹ, ಬ್ರಹ್ಮೋಪದೇಶ, ಜನ್ಮದಿನ, ಗೃಹಪ್ರವೇಶ ಇತ್ಯಾದಿ ಶುಭ ಸಮಾರಂಭಗಳಲ್ಲಿ ಬಂದಂತಹ ಬಂಧು ಮಿತ್ರರಿಗೆ ನಮ್ಮ ಮನೆಯ ಪುಸ್ತಕ ಮಾಲೆಯ ಪುಸ್ತಕಗಳನ್ನು ಕೊಡುವುದು ಶ್ರೇಯಸ್ಕರ. ಅದರಿಂದ ಕಡಿಮೆ ವೆಚ್ಚದ ಪುಸ್ತಕ ಮತ್ತು ವಿಚಾರಗಳು ಚೆನ್ನಾಗಿವೆ, ಜೀವನದಲ್ಲಿ ಅನುಷ್ಠಾನ ಮಾಡತಕ್ಕಂಥದ್ದು, ಅನುಷ್ಠಾನಕ್ಕೆ ಯೋಗ್ಯವಾದದ್ದು, ಹಾಗೆ ಅನುಷ್ಠಾನಿಸಲ್ಪಡಬೇಕಾದ್ದು ಅವಶ್ಯವಾಗಿ. ನಂಬಿಕೆ, ನಡವಳಿಕೆ ಈ ಒಂದು ಕೃತಿಯನ್ನು ಈಗ ನೋಡೋಣ. ಲೇಖಕರು ಶ್ರೀಯುತ ಹಾದಿಗಲ್ಲು ಲಕ್ಷ್ಮೀನಾರಾಯಣ, ಪ್ರಧಾನ ಸಂಪಾದಕರು ಶ್ರೀ TN ಪ್ರಭಾಕರ. ಮೊದಲ ನುಡಿ ಪ್ರಧಾನ ಸಂಪಾದಕರಾದ ಶ್ರೀಯುತ TN ಪ್ರಭಾಕರ ಅವರದು. ಶ್ರದ್ಧೆ ನೋಡೋಣ ಇದನ್ನೇ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಶ್ರೀ ಗಣೇಶಾಯ ನಮಃ. ಶ್ರದ್ಧೆ ಈ ಪದವನ್ನು ನಾವು ಅನೇಕ ಪ್ರಸಂಗಗಳಲ್ಲಿ ಪ್ರತಿದಿನ ಕೇಳುತ್ತಲೇ ಇರ್ತೇವೆ. ಯಾಕಂದರೆ ಇದು ನಂಬಿಕೆ ನಡವಳಿಕೆಗೆ ವಿಚಾರ ಸಂಬಂಧಪಟ್ಟ ಕೃತಿ ಪುಸ್ತಕ, ಹಾಗಾಗಿ ಶ್ರದ್ಧೆ ಅಂತ ಹೇಳ್ತಾರೆ. ಜೀವನದಲ್ಲಿ ಯಾವುದೇ ಕೆಲಸವನ್ನು ಆದರೂ ಶ್ರದ್ಧೆಯಿಂದ ಮಾಡಬೇಕೆಂದು ಎಳೆಯ ವಯಸ್ಸಿನ ಮಕ್ಕಳಿಗೆ ಹಿರಿಯರು ಗುರುಗಳು ಉಪದೇಶಿಸ್ತಾರೆ. ವೇದಗಳಲ್ಲಿ ಶ್ರದ್ಧಾ ಸೂಕ್ತವೇ ಇದೆ. ಶ್ರದ್ಧಯಾಗ್ನಿ ಸಮಿಧ್ಯತೆ ಶ್ರದ್ಧಯಾ ವಿಂದತೆ ಹವಿಹಿ ಶ್ರದ್ಧಾಂ ಭಗಸ್ಯ ಮೂರ್ಧನಿ ವಚಸಾ ವೇದಜಾಮಸಿ ಪ್ರಿಯಗ್ರದ್ಧೆ ದದತಃ ಪ್ರಿಯಗ್ರದ್ಧೆ ದಿದಾಸತಃ ಪ್ರಿಯಂ ಭೋಜೇಷು ಜಜ್ವಸು ಇದಂ ಮ ಉದಿತಂ ಕೃಧಿ ಯಥಾ ದೇವಾ ಅಸುರೇಷು ಶ್ರದ್ಧಾಮುಗ್ರೇಷು ಚಕ್ರಿರೇ ಏವಂ ಭೋಜೇಷು ಜಜ್ವಸು ಅಸ್ಮಾಕಮುದಿತಂ ಕೃಧಿ ಶ್ರದ್ಧಾಂ ದೇವಾ ಯಜಮಾನಾಃ ವಾಯುಗೋಪಾ ಉಪಾಸತೆ ಶ್ರದ್ಧಾಂ ಹೃದಯಜಾಕೂತ್ಯಾ ಶ್ರದ್ಧಜಾಹೂಯತೆ ಹವಿಃ ಶ್ರದ್ಧಾಂ ಪ್ರಾತರ್ಹವಾಮಹೇ ಶ್ರದ್ಧಾಂ ಮಧ್ಯಂದಿನಂ ಪರಿ ಶ್ರದ್ಧಾಂ ಸೂರ್ಯಸ್ಯ ನಿಮೃಚಿ ಶ್ರದ್ಧೇ ಶ್ರದ್ಧಾಪಜೇಹಮ ಶ್ರದ್ಧಾ ದೇವಾನಧಿವಸ್ತೆ ಶ್ರದ್ಧಾ ವಿಶ್ವಮಿದಂ ಜಗತ್ ಶ್ರದ್ಧಾಂ ಕಾಮಸ್ಯ ಮಾತರಂ ಹವಿಷಾವರ್ಧಯಾಮಸಿ. ಓಂ ಶಾಂತಿ 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 ಹರಿಃ ಓಂ. ಈ ರೀತಿಯಾಗಿ ಕೃಷ್ಣಯಜುರ್ವೇದ ತೈತ್ತಿರಿಯ ಸಮಿತಿಯಲ್ಲಿ ಬರ್ತದೆ ಶ್ರದ್ಧಾ ಸೂಕ್ತ. ಹೀಗೆ ವೇದಗಳಲ್ಲಿ ಶ್ರದ್ಧಾ ಸೂಕ್ತವೇ ಇದೆ ಶ್ರದ್ಧೆಯ ಬಗ್ಗೆ. ಈ ಉಪದೇಶವನ್ನು ಅಲ್ಲಿ ಶ್ರದ್ಧೆಯನ್ನು ದೇವಿಯ ಸ್ವರೂಪದಲ್ಲಿ, ದೇವಿಯ ರೂಪದಲ್ಲಿ ಅಲ್ಲಿ ಸ್ತುತಿ ಮಾಡ್ತಾರೆ, ಪ್ರಶಸ್ತಿ ಹೊಗಳಿಕೆ ಇದೆ, ದೇವಿಯ ರೂಪದಲ್ಲಿ ಪ್ರಶಂಸೆ ಮಾಡಿದ್ದಾರೆ. ಈ ಉಪದೇಶವನ್ನು ಸ್ವೀಕರಿಸಿ ಅದರಂತೆ ನಡೆದವನು ಜೀವನದಲ್ಲಿ ಎಂದಿಗೂ ಜಯಗಳಿಸಿದ್ದಾನೆ, ಎಂದೆಂದಿಗೂ. ಶ್ರದ್ಧೆ ಎಂದರೆ ಅಚಲವಾದ ವಿಶ್ವಾಸ, ನಂಬಿಕೆ. ಮಾನವ ಜೀವನದ ಕೌಟುಂಬಿಕ ಹಾಗೂ ವ್ಯಾವಹಾರಿಕ ಸಂಬಂಧಗಳು ಇಂತಹ ನಂಬಿಕೆಯಿಂದಲೇ ನಡೀತಾ ಇವೆ.
ಹತ್ತಾರು ಸಾವಿರ ವರ್ಷಗಳ ಬಹುಮುಖ ಇತಿಹಾಸ ಹೊಂದಿದ ಹಿಂದೂ ಸಮಾಜದಲ್ಲಂತೂ ತತ್ವ, ಮೌಲ್ಯ ಇತ್ಯಾದಿಗಳ ಬಗ್ಗೆ ನಂಬಿಕೆಗಳು ವಿಶಾಲವಾಗಿ ಬೆಳೆದಿವೆ. ಈ ನಂಬಿಕೆಗಳಿಗೆ ಅನುಗುಣವಾಗಿ ನಡವಳಿಕೆಗಳು ರೂಪಿತವಾಗಿವೆ. ಈ ನಂಬಿಕೆಗಳಿಂದಲೇ ಮಾನವನು ಜೀವನದಲ್ಲಿ ಮನಃಶಾಂತಿಯನ್ನು ಪಡೆದಿದ್ದಾನೆ. ಪ್ರತಿಯೊಂದು ನಂಬಿಕೆಯ ಒಳಗೂ ಚಿಂತನದ ಹೂರಣವಿದೆ. ಅದನ್ನು ಸ್ವಲ್ಪ ಮಟ್ಟಿಗಾದರೂ ಪರಿಚಯಿಸಲೆಂದೇ ಈ ಕಿರು ಪುಸ್ತಿಕೆಯು ಶಾಶ್ವತವಾಗಿ ನೆಲೆಗೊಳ್ಳಲೆಂದು ಹಾರೈಸುತ್ತಾ ಈ ಪುಸ್ತಿಕೆಯನ್ನು ಕನ್ನಡ ಜನತೆ ತುಂಬು ಹೃದಯದಿಂದ ಸ್ವಾಗತಿಸುತ್ತದೆ ಎಂಬ ಅಚಲ ನಂಬಿಕೆ ನಮ್ಮದು ಅಂಥೇಳಿ ಪ್ರಧಾನ ಸಂಪಾದಕರಾದ ಶ್ರೀ ತಟ್ಟಿನ ಪ್ರಭಾಕರ ಅವರು ತಮ್ಮ ಮೊದಲ ನುಡಿಯಲ್ಲಿ ಹೇಳ್ತಾರೆ. ಈಗ ಈ ಪುಸ್ತಕವನ್ನು ಪ್ರವೇಶ ಮಾಡೋಣ, ವಿಚಾರವನ್ನು, ಪ್ರಧಾನ ವಸ್ತುವನ್ನು. ನಂಬಿಕೆ, ನಡವಳಿಕೆ, ನಂಬಿಕೆಯ ಬಲ. ಆತನ ವಯಸ್ಸು ಸುಮಾರು 60-70 ವರ್ಷ ಇರಬಹುದು. ದೇಹ ಕುಗ್ಗಿದೆ, ಆದರೆ ಕೆಲಸದ ಉತ್ಸಾಹ ಸ್ವಲ್ಪವೂ ಕುಗ್ಗಿಲ್ಲ. ಅವರಿವರ ಸಾಮಾನು ಸರಂಜಾಮ ಹೊತ್ತು ಸಾಗಿಸುವ ವೃತ್ತಿ ಅವನದು. ಸಮಯ ಬಂದರೆ ದನಕರುಗಳನ್ನು ಊರಿದೂರಿಗೆ ಸಾಗಿಸಿಕೊಡ್ತಾನೆ. ಅವನಿಗೆ ವಯಸ್ಸಿದರೆ ಸಾಕು, ತನ್ನದೇ ಕೆಲಸ ಎಂದು ಬಹು ಮುತುವರ್ಜಿಯಿಂದ ಮಾಡುತ್ತಾನೆ ಎಂದು ಎಲ್ಲರಿಗೂ ನಂಬಿಕೆ. ತಾನೇನು ಮಾಡುತ್ತೇನೆ, ದೇವರು ತನ್ನಿಂದ ಎಲ್ಲ ಮಾಡಿಸುತ್ತಾನೆ ಎಂಬ ನಂಬಿಕೆ ಅವನದು. ತಾನೇನು ಮಾಡುತ್ತೇನೆ, ದೇವರು ತನ್ನಿಂದ ಎಲ್ಲ ಮಾಡಿಸ್ತಾನೆ ಅಂತೇಳಿ. ಯಾವುದೋ ಕಾರಣದಿಂದ ಹೆಂಡತಿ ಮಕ್ಕಳು ದೂರ ಆಗಿದ್ದಾರೆ. ಹೋದಲ್ಲಿ ಊಟ, ಮಲಗಿದಲ್ಲಿ ನಿದ್ದೆ, ಸಾಧಾರಣ ಉಡುಗೆ. ಅವನ ಅವಶ್ಯಕತೆಗಳು ಬಹುಮಿತ, ಯಾರನ್ನು ಎಂದೂ ದೂರನು. ದೇವರು ಕೊಟ್ಟಷ್ಟರಲ್ಲೇ ತೃಪ್ತಿ ಅವನಿಗೆ. ಆ ಸಂಪಾದನೆಯನ್ನು ಸ್ವಂತಕ್ಕಾಗಿಲ್ಲ, ಇನ್ನೊಬ್ಬರ ಕಷ್ಟ ಸಂಕಷ್ಟಗಳಿಗೆ, ಯಾತ್ರೆ, ಪೂಜೆ, ದಾನ, ಧರ್ಮಗಳಿಗೆ ಉಪಯೋಗಿಸ್ತಾನೆ. ನಿತ್ಯ ಬೆಳಿಗ್ಗೆ ಬಹುಬೇಗ ಏಳುವನು, ನದಿಯಲ್ಲಿ ಸ್ನಾನ, ದೇವರಿಗೆ ನಮಸ್ಕಾರ, ಒಂದಲ್ಲ 10 ದೇವಾಲಯಗಳ ಭೇಟಿ, ದಾರಿಯಲ್ಲಿ ಸಿಕ್ಕ ಹಸುಗಳಿಗೂ ನಮಸ್ಕಾರ. ಅಷ್ಟೇ ಅಲ್ಲ, ಸಣ್ಣವರು ದೊಡ್ಡವರು ಯಾರೇ ಸಿಕ್ಕಲಿ ಪ್ರೀತಿ ಗೌರವದಿಂದ ಅಯ್ಯ ಎಂದೇ ಮಾತು ಆರಂಭಿಸುವ ಮನೋಭಾವ. ಇನ್ನೊಬ್ಬರನ್ನು ಕಂಡರೆ ಸಾಕು, ದೇವರನ್ನೇ ಕಂಡಂತಹ ಧನ್ಯತೆ. ಇಂಥವರನ್ನು ನೋಡಿಯೇ ಇರಬಹುದು. ಬಸವಣ್ಣನವರು ಹೇಳಿದ್ದು ಇಂಥವರನ್ನು ನೋಡಿಯೇ ಇರಬಹುದು, ಅಯ್ಯ ಎಂದರೆ ಸ್ವರ್ಗ ಎಂದು. ಬೀದಿಯ ದನಗಳನ್ನೆಲ್ಲ ಪ್ರೀತಿಯಿಂದ ಮೈತಿಕ್ಕಿ ಮಾತನಾಡಿಸಿ ಹುಲ್ಲೋ ಬೆಲ್ಲವೋ ತಿನ್ನಿಸಿದರೆ ತೃಪ್ತಿ. ಈ ನಡುವೆ ಅಶ್ವತ್ಥ ಪ್ರದಕ್ಷಿಣೆಯೂ ಆಗುತ್ತಿತ್ತು. ಇಷ್ಟಾದ ಮೇಲೆಯೇ ಕಾಫಿಯೋ ತಿಂಡಿಯೋ ಆಗುವುದು. ಎಲ್ಲ ದಿನವೂ ಹೋಟೆಲುಗಳಲ್ಲಿ ತಿನ್ನುವವನಲ್ಲ, ಹಾಗೆಂದು ಯಾರ ಮನೆಗೂ ಹೋಗಿ ಊಟ ಹಾಕಿಯೇ ಬಿಡಿ ಎನ್ನುವನೂ ಅಲ್ಲ. ದೇವರ ಚಿತ್ತಕ್ಕೆ ಬಂದರೆ ಊಟ ಸಿಕ್ಕಿಯೇ ಸಿಕ್ಕುವುದಲ್ಲ ಎಂಬ ನಂಬಿಕೆ. ಅವನ ಕುಲದೇವರು ವೆಂಕಟರಮಣ. 1000 ಮೆಟ್ಟಿಲು ಹತ್ತಬೇಕಾದ ಬೆಟ್ಟದ ಮೇಲೆ ಇರುವ ದೇವಾಲಯ. ಪ್ರತಿ ವರ್ಷ ವೈಶಾಖ ಮಾಸದಲ್ಲಿ ಅಲ್ಲಿನ ಜಾತ್ರೆಗೆ 1000 ಜನ ಸೇರ್ತಾರೆ. ಬೆಟ್ಟದ ಮೇಲೆ ನೀರಿಲ್ಲ, ಈ ಮನುಷ್ಯನದು ಅಲ್ಲಿ ಬಂದವರಿಗೆಲ್ಲ ಪಾನಕ ಸೇವೆ. 1000 ಜನರಿಗಾಗುವ ನೀರು ಬೆಲ್ಲ ಎರಡನ್ನೂ ಆತನೇ ಹೊತ್ತು ಸಾಗಿಸ್ತಾನೆ. ಜ್ವರದಿಂದ ಬಳಲುವಾಗಲೂ ಈ ಸೇವೆ ಬಿಟ್ಟವನಲ್ಲ. ಇಷ್ಟು ವರ್ಷ ಮಾಡಿದ್ದೀಯಲ್ಲ, ಜ್ವರ ಬಂದಿದೆ, ಈ ವರ್ಷ ಬಿಟ್ಟರಾಗದೆ, ದೇವರಿಗೂ ಗೊತ್ತಾಗುತ್ತದಲ್ಲ ಎಂದು ಯಾರಾದರೂ ಹೇಳಿದರೆ ಆತನ ಉತ್ತರವೇನು ಗೊತ್ತಾ? ದೇವರು ಹೀಗಾದಾಗಲೂ ಇವನೇನು ಮಾಡುತ್ತಾನೆ ನೋಡೋಣ ಅಂತ ಜ್ವರ ತರಿಸಿರಬೇಕು, ಅವನನ್ನು ಮರೆತು ಬಿಡೋದೇ ಅಯ್ಯ ಮರುಪ್ರಶ್ನೆ ಅವನದು. ಭಾಗವತದ ಮಾತೊಂದು ಇದೆಯಲ್ಲ, ಯಸ್ಯಾನುಗ್ರಹಮಿಚ್ಛಾಮಿ ತಸ್ಯ ಸರ್ವಂ ಹರಾಮ್ಯಹಂ. ಯಾರಿಗೆ ಅನುಗ್ರಹ ಮಾಡಬೇಕೋ ಅವರಿಂದ ಎಲ್ಲವನ್ನೂ ಕಿತ್ತುಕೊಳ್ಳುತ್ತೇನೆ. ಇಂಥವರೇ ಅದಕ್ಕೆ ಉದಾಹರಣೆ. ಎಲ್ಲದರಲ್ಲೂ ಎಲ್ಲರಲ್ಲೂ ದೇವರೇ ಇದ್ದಾನೆಂಬ ನಂಬಿಕೆ, ಮಾಡುವ ಕೆಲಸಗಳೆಲ್ಲ ಅವನದೇ ಸೇವೆ ಎಂಬ ವಿಶ್ವಾಸ, ಶ್ರದ್ಧೆ, ಇದನ್ನೇ ಬಸವಣ್ಣನವರು ಕಾಯಕ ಎಂದದ್ದು. ಇಂಥವರು ನಡೆಯುವ ನಡೆ ಪ್ರದಕ್ಷಿಣೆ, ಕುಡಿಯುವ ನೀರು ತೀರ್ಥ, ತಿನ್ನುವ ರೊಟ್ಟಿ ಶಿವನ ಪ್ರಸಾದ ಎಂದು ಕವಿಯೊಬ್ಬ ಹಾಡಿದ್ದಾನೆ. ಮತ್ತೊಂದು ಪ್ರಸಂಗ ನೋಡಿ. ಬಯಲುನಾಡಿನ ಒಂದು ಊರು, ತಾಯಿ ದೇವಾಲಯಕ್ಕೆ ಹೊರಟಿದ್ದಾಳೆ. ಆಕೆಯ ಪುಟ್ಟ ಮಗು ಹಿಂಬಾಲಿಸಿದೆ. ಆಗ ಬಿಸಿಲಿನ ಕಾಲ, ಮೇಲೆ ಉರಿಯುವ ಸೂರ್ಯ, ಕೆಳಗೆ ಬಿಸಿಯಾದ ನೆಲ. ಮಗು ಕಾಲು ಸುಡುತ್ತದೆ ಎತ್ತಿಕೋ ಎಂದು ಹಠ ಮಾಡಿತು. ದೇವಸ್ಥಾನಕ್ಕೆ ನಡೆದುಕೊಂಡು ಹೋಗಬೇಕು ಅಂತ ತಾಯಿ ಮಗುವಿಗೆ ಹೇಳಿದಳು. ಅಮ್ಮ, ಚಪ್ಪಲಿಯನ್ನಾದರೂ ಹಾಕುತ್ತೇನೆ ಎಂದು ಮಗು ಮತ್ತೆ ಹೇಳಿತು. ಆಗ ಅಮ್ಮ ಹೇಳುತ್ತಾಳೆ, ನನ್ನ ಚಿನ್ನ, ದೇವರ ಹತ್ತಿರ ಹೋಗೋರು ಚಪ್ಪಲಿ ಹಾಕುತ್ತಾರ? ಮಗುವಿಗೆ ಅದು ಹೌದೆಂದು ತೋರಿತು. ಮತ್ತೆ ಮಾತನಾಡದೆ ಅಮ್ಮನೊಡನೆ ನಡೆಯಿತು. ಅಷ್ಟು ನಂಬಿಕೆ ಆ ಪುಟ್ಟ ಮಗುವಿಗೆ. ತಾಯಿಯೂ ಚಪ್ಪಲಿ ಹಾಕದೆ ಬಿಸಿಲಿನಲ್ಲಿ ನಡೆಯುತ್ತಿದ್ದಾಳಲ್ಲ, ಮಾತಿನ ಜೊತೆಗೆ ಇರುವ ಕೃತಿಯ ಬಲ ಈ ಮಗುವನ್ನು ಬರಿಗಾಲಿನಲ್ಲಿ ನಡೆಯುವಂತೆ ಮಾಡಿತು. ನಂಬಿದರೆ ನೆಲೆ. ಯಾವುದೋ ಒಂದು ಊರು ಮಳೆ ಬರಬೇಕಾದ ಕಾಲಕ್ಕೆ ಬರಲಿಲ್ಲ, ಬರಗಾಲದ ಭೀತಿ ಊರಿಗೆಲ್ಲ, ರೈತರು ಕಂಗಾಲಾದರು, ಕುಡಿಯಲು ನೀರಿಲ್ಲ, ದನಕರಗಳು ತತ್ತರಿಸಿದವು, ಭೂಮಿ ಒಣಗಿ ಬಾಯಿ ಬಿಟ್ಟಿತು. ಯಾರೋ ಹೇಳಿದರು ಊರಾಚೆ ಶಿವಾಲಯದಲ್ಲಿ ಅಭಿಷೇಕ ಮಾಡಿದರೆ ಮಳೆ ಬರುತ್ತದೆ. ಸರಿ, ಸಿದ್ಧತೆ ಆರಂಭವಾಯಿತು. 4-6 ಮೈಲು ದೂರದಿಂದ ಅಭಿಷೇಕಕ್ಕೆ ನೀರು ತರಬೇಕು. ಸ್ನಾನ ಮಾಡಿ ರಣರಣ ಬಿಸಿಲಿನಲ್ಲಿ ನೀರು ತಂದರು. ಪೂಜೆ ಮೊದಲಾಯಿತು. ಮಧ್ಯಾಹ್ನವಾಯಿತು. ಬಿಸಿಲು ಮತ್ತಷ್ಟು ಹೆಚ್ಚಿತು. ಊರ ಜನರೆಲ್ಲ ಪೂಜೆಗೆ ಸೇರುತ್ತಿದ್ದಾರೆ. ಒಂದು ಮನೆಯಿಂದ ಎಲ್ಲರೂ ಹೊರಟರು.
ಹುಡುಗನೊಬ್ಬ ಏನನ್ನೋ ಹುಡುಕುತ್ತಾ ಒಳಗೆ ಬಂದಿದ್ದಾನೆ. ಮನೆಯ ಹಿರಿಯರು ಅವಸರ ಪಡಿಸ್ತಾ ಇದ್ದಾರೆ. ಬಂದೆ ಬಂದೆ ಎಂಬ ದನಿ ಒಳಗಿನಿಂದ ಬಂದರೂ ಹುಡುಗ ಬಂದಿಲ್ಲ. ಹುಟ್ಟ ಹುಡುಗವನು, ಏ ಎಂತ ಹುಡುಕುತ್ತಾ ಇದ್ದೆ, ಈಗ ಯಾಕೋ ಕೊಳೆ, ಮತ್ತೆ ಪೂಜೆ ಆದ್ಮೇಲೆ ಮಳೆ ಬರುತ್ತಲ್ಲ, ಮನೆಗೆ ಬರೋದು ಬೇಡವಾ? ಪುಟ್ಟ ಹುಡುಗನ ಮುಗ್ಧ ಪ್ರಶ್ನೆ. ಹಿರಿಯರು ತಲೆದೂಗಿದರು. ಅಭಿಷೇಕ ಮಾಡಿದರೆ ಮಳೆ ಬರುತ್ತೆ ಅಂತ ಅವನು ನಂಬಿದ್ದ. ದೇವರು ನಂಬಿಕೆ ಹುಸಿ ಮಾಡಲಿಲ್ಲ, ಮಳೆ ಬಂದಿತ್ತು. ಈ ಪ್ರಸಂಗಗಳೆಲ್ಲ ಹೇಳುವುದೇನು? ನಂಬಿಕೆ ಇರಬೇಕು, ಅಷ್ಟು ಮಾತ್ರವಲ್ಲದೆ ಆ ನಂಬಿಕೆಗೆ ತಕ್ಕಂತೆ ನಡೆದುಕೊಳ್ಳಲು ಬೇಕು. ಯಾರ ನಂಬಿಕೆ ನಡವಳಿಕೆ ಎರಡೂ ಒಂದೇ ಅಥವಾ ಒಂದಕ್ಕೊಂದು ಪೂರಕವೋ ಅವರೇ ಆದರ್ಶ ತಾನೆ. ಯಾವುದನ್ನೇ ಮಾಡುವಾಗಲೂ ನಂಬಿಕೆ ಬೇಕು, ಅದು ಪೂರ್ತಿಯಾಗಲು ತಕ್ಕ ನಡವಳಿಕೆ ಬೇಕು. ಇದನ್ನೇ ತಾನೇ ಸುಭಾಷಿತಕಾರರು ಹೇಳಿದ್ದು, ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ ಮಹಾತ್ಮನಾಂ, ಮನಸ್ಸನ್ಯದ್ ವಚಸ್ಸನ್ಯತ್ ಕರ್ಮಣ್ಯನ್ಯದ್ ದುರಾತ್ಮನಾಂ. ಆಲೋಚನೆ, ಮಾತು ಮತ್ತು ನಡವಳಿಕೆ ಯಾರದ್ದು ಒಂದೇ ಆಗಿರುತ್ತವೆಯೋ ಅವರೇ ಮಹಾತ್ಮರು. ಯಾರದು ಮಾತು ಒಂದು, ಮನಸ್ಸು ಮತ್ತೊಂದು, ನಡವಳಿಕೆ ಇನ್ನೊಂದಿದ್ದರೆ ಅವರೇ ದುರಾತ್ಮರು. ಕುರುಡು ನಂಬಿಕೆ ಸಲ್ಲದು. ನಮ್ಮ ಬದುಕು ಚೆನ್ನಾಗಿ ನಡೆಯಬೇಕಾದರೆ ಇಂತಹ ನಂಬಿಕೆಗಳು ಬೇಕು. ಎಲ್ಲವನ್ನು ಪ್ರಯೋಗ ಮಾಡಿಯೇ ನಂಬುತ್ತೇನೆ ಎನ್ನುವರ ತರ್ಕಕ್ಕೆ ಸಿಕ್ಕದ ಅನೇಕ ಸಂಗತಿಗಳು ಇಲ್ಲಿವೆ. ಹಾಗೆಂದು ತರ್ಕ ಮಾಡದೆ ಯಾರೋ ಹೇಳಿದರು ಎಂದು ಏನು ಬೇಕಾದರೂ ಮಾಡಿಬಿಡುವುದೇ ಅಂದರೆ ಅದು ಅಲ್ಲ. ಯಾರು ಹೇಳ್ತಾರೆ, ಯಾವಾಗ ಹೇಳ್ತಾರೆ, ಹೇಗೆ ಹೇಳುತ್ತಿದ್ದಾರೆ ಎಂಬುದನ್ನೆಲ್ಲ ಗಮನಿಸಬೇಕು. ಇಲ್ಲದಿದ್ದರೆ ಅದು ಕುರುಡು ನಂಬಿಕೆ ಆದಿತ್ತು. ಇದನ್ನೇನಿದೆ ಕಾಲ, ದೇಶ, ವರ್ತಮಾನ ಎನ್ನುವುದು. ಯಾರದೋ ಮನೆಯಲ್ಲಿ ಬೆಕ್ಕು ಸಾಕಿದ್ರಂತೆ. ಅದು ಬಹಳ ಪ್ರೀತಿಯಿಂದ ದೇವರ ಪೂಜೆ ವ್ರತ ಮಾಡಬೇಕಾದರೆ ಬೆಕ್ಕು ಅಲ್ಲಿ ಬರಬಾರದು ಎಂದು ಅವರ ಅನಿಸಿಕೆ. ಯಾಕಂದರೆ ಬೆಕ್ಕು ಎಲ್ಲ ರೀತಿಯ ಆಹಾರವನ್ನು ತಿನ್ನುತ್ತದಲ್ಲ, ಹಾಗೆಂದು ಪೂಜೆ ಮಾಡುವಾಗ ಬೆಕ್ಕನ್ನು ಬುಟ್ಟಿ ಅಡಿಯಲ್ಲಿ ಮುಚ್ಚಿಡ್ತಾ ಇದ್ದರು. ಅದಕ್ಕೆ ಹಸಿವಾಗದಂತೆ ಹಾಲನ್ನು ಇಡ್ತಾ ಇದ್ದರು. ಪೂಜೆ ಮಾಡುವಾಗ ಬೆಕ್ಕನ್ನು ಮುಚ್ಚಿಟ್ಟದ್ದನ್ನು ಮತ್ತಾರು ನೋಡಿದರು. ಸರಿ, ತಮ್ಮ ಮನೆಯಲ್ಲಿ ಪೂಜೆ ಮಾಡಬೇಕಾದಾಗ ಬೆಕ್ಕನ್ನು ಮನೆಯಲ್ಲಿ ಇಲ್ಲದಿದ್ದರೂ ತಂದು ಮುಚ್ಚಿಟ್ರು. ಆದರೆ ಇವರು ಹಾಲು ಇಡುವುದನ್ನು ಮರೆತರು. ಅವರಿಗೆ ಅಂದು ಸಿಕ್ಕಿದ್ದು ಪುಟ್ಟ ಬೆಕ್ಕಿನ ಮರಿ. ಪೂಜೆ ಮುಗಿದು ಯಾಕೋ ನೆನಪಾಗಿ ಬಂದು ನೋಡಿದರೆ ಮರಿ ಸತ್ತು ಬಿದ್ದಿದೆ. ಮುಂದೆ ಇನ್ನು ಇದನ್ನು ಆರೋ ನೋಡಿದರು. ಅವರಂತೂ ತಮ್ಮಲ್ಲಿ ಪೂಜೆ ಮಾಡುವಾಗ ಎಲ್ಲಿಂದಲೋ ಮರಿಬೇಕು ತಂದರು. ಅದಕ್ಕೆ ಮುಂದೆ ಬದುಕೋ ಯೋಗ ಉಳಿಯಲೇ ಇಲ್ಲ ಎಂದು ಬೇರೆ ಹೇಳಬೇಕಿಲ್ಲ ತಾನೆ. ಇಂಥವೇ ಕುರುಡು ನಂಬಿಕೆ ಆಚರಣೆ, ಇವು ಸಲ್ಲ. ನಂಬಿಕೆಯ ನೆಲೆ. ನಾವು ಹುಟ್ಟುವುದು ಒಂದು ಮನೆಯಲ್ಲಿ, ಅಪ್ಪ ಅಮ್ಮಂದಿರ ಬೆಚ್ಚನೆಯ ಆಸರೆಯಲ್ಲಿ ಬೆಳೆಯುವುದು. ನಂಬಿಕೆಗಳ ನೆಲೆ ಅದೇ ತಾಣ. ತಾಯಿಯನ್ನು ಮೊದಲು ಕಾಣುವ ಮಗು ಆಕೆಯ ತೊಡೆಯಲ್ಲಿ ನಂಬಿಕೆಯನ್ನು ನಿದ್ದೆ ಮಾಡುತ್ತದೆ. ಆಕೆ ಅಪ್ಪ, ಅಣ್ಣ, ಅಕ್ಕ ಹೀಗೆ ಒಬ್ಬೊಬ್ಬರದೇ ಪರಿಚಯ ಹೇಳ್ತಾಳೆ. ಅಮ್ಮ ಹೇಳಿದ್ದೆಲ್ಲವನ್ನು ಮಗು ನಂಬಿ ನಡೆಯುತ್ತದೆ. ಪುಟ್ಟ ಹುಡುಗರಿಗೆ ಕೈಗೆ ಸಿಕ್ಕಿದ್ದಕ್ಕೆ ಹೊಡೆಯುವ ಸ್ವಭಾವ ಇರುತ್ತದಲ್ಲ, ಈ ಹುಡುಗ ಮೊಳೆಯೊಂದನ್ನು ನೆಲಕ್ಕೆ ಇಟ್ಟು ಹೊಡೆಯುತ್ತಾ ಇದ್ದ. ತಾಯಿಗೆ ಈ ಸದ್ದು ಕೇಳಿತು. ಮಗು, ನೆಲ ನಮ್ಮ ಅಮ್ಮ ಅಲ್ಲವೇ, ಆಕೆ ದೇವರು, ತಾಯಿಗೆ ದೇವರಿಗೆ ಯಾರಾದರೂ ಹೊಡೆಯುತ್ತಾರೇನಪ್ಪ? ಮಗನಿಗೆ ತಾಯಿಯ ಅನುನಯದ ಮಾತು ಹೌದೆನಿಸುತ್ತದೆ. ತನ್ನ ಬಟ್ಟಲು ಕಂಗಳಲ್ಲಿ ನೀರು ತುಂಬಿ ತಲೆಯಾಡಿಸುತ್ತಾ ಇಲ್ಲವೆನ್ನುತ್ತಾನೆ. ಮುಂದೆ ಈ ನೆಲವನ್ನೇ ತಾಯಿಯನ್ನು ನಂಬಿ ನಡೆದ ಆತ ಮಹಾಯೋಗಿ ಎನಿಸಿದ. ತನ್ನದೆಲ್ಲವನ್ನೂ ನಾಡಿಗಾಗಿ ತೆಗೆದು ಸಮರ್ಪಿಸಿದ. ಲಕ್ಷಾವಧಿ ದೇಶವಾಸಿಗಳ ಹೃದಯ ಬೆಳಗಿದ ಗುರುಜಿ ಅವರು. ಅವರಿಗೆ ಈ ನಂಬಿಕೆ ಕಲಿಸಿದ ತಾಣ ಮನೆ. ನಂಬಿಕೆ ಬದುಕಿಗೆ ಊರುಗೋಲು. ನಂಬಿಕೆ ಬದುಕಿನ ಕತ್ತಲು ಕಳೆಯುವ ದೀಪ. ಜಾಗರೂಕರಾಗಿ ನಡೆಯಲು ಊರುಗೋಲು. ಸಂಪನ್ನ ಬದುಕಿನ ಕೀಲಿಕೈ. ಇಹದಲ್ಲಿ ನಿಜ ಸುಖದ ಸಾಧನ ಎನಿಸಿದರೆ ಪರದ ಗುರಿ. ನಿಜ ಸುಖದ ಸಾಧನ ಇಹಕ್ಕೆ ಯಾವುದು? ನಂಬಿಕೆ. ಪರಕ್ಕೆ ಅದು ಗುರಿ, ಪರಲೋಕಕ್ಕೆ. ಹಾಗೆಂದೇ ನಮ್ಮ ಹಿರಿಯರ ಹಲವಾರು ಹಿರಿಯ ನಂಬಿಕೆಗಳು ಬಲಯುತ ಮಾತ್ರವಲ್ಲ, ಕಾನೂನಿನ ಚೌಕಟ್ಟನ್ನು ಮೀರಿ ನಿಂತವು. ಇಂತಹ ಶಕ್ತಿ ನಂಬಿಕೆಗಳಿಗೆ ಬರಲು ಮತ್ತೊಂದು ಹಿರಿದಾದ ಕಾರಣ ಎಂದರೆ, ನಂಬಿಕೆ ಬೆಳೆಸಿದವರು ತಾವೇ ಸ್ವತಃ ಅವನ್ನು ನಂಬಿದರು, ಹೃದಯಪೂರ್ವಕವಾಗಿ ಅಂತೆಯೇ ನಡೆದರು. ನಂಬಿಕೆಯ ನಂಬಿಕೆ. ಭಗವಂತನನ್ನು ನಂಬಿದರೆ ಏನು ಬೇಕಾದರೂ ಸಾಧಿಸಬಹುದು, ಬೇಕಾದರೆ ನೀರ ಮೇಲೂ ನಡೆಯಬಹುದು ಎಂದು ಒಬ್ಬ ಪುರಾಣಿಕರು ಹೇಳಿದರು. ಅವರ ಪ್ರವಚನ ಕೇಳಿದ ಹಾಲು ಮಾರುವ ಹೆಂಗಸರು ನಂಬಿಕೆಯಿಂದ ನೀರ ಮೇಲೆ ನಡೆದರು. ಹೀಗೆ ನಿತ್ಯ ಮಾಡತೊಡಗಿದ್ದರಿಂದ ದೋಣಿಗಾಗಿ ಖರ್ಚು ಮಾಡುವ ಹಣ ಉಳಿತಾಯ ಆಯಿತು. ಪ್ರವಚನದ ಮುಕ್ತಾಯ ದಿನ ಬಂತು. ಗೌಳಿಗೆ ಹೆಂಗಸರು ತಾವು ಉಳಿಸಿದ ಹಣದಲ್ಲಿ ಒಂದು ಪಾಲನ್ನು ಪುರಾಣಿಕರಿಗೆ ಕೊಟ್ಟರು. ಈ ಸಂಗತಿ ಕೇಳಿ ಅವರಿಗೆ ಆಶ್ಚರ್ಯವಾಯಿತು. ತಾವು ಪರೀಕ್ಷೆ ಮಾಡಲು ನದಿಯ ಹತ್ತಿರ ಹೋದರು. ಆ ಹೆಂಗಸರು ದೇವರ ನಾಮಸ್ಮರಣೆ ಮಾಡುತ್ತಾ ನೀರ ಮೇಲೆ ನಡೆದು ಬಿಟ್ಟರು. ಆದರೆ ಅವರನ್ನು ಹಿಂಬಾಲಿಸಿದ ಪುರಾಣಿಕರಿಗೆ ಅದು ಸಾಧ್ಯವಾಗಲಿಲ್ಲ. ಅವರು ನದಿಗೆ ಇಳಿಯುವಾಗಲೇ ತಮ್ಮ ಪಂಚೆ ಒದ್ದೆ ಆದಿತ್ತು ಎಂದು ಎತ್ತಿ ಹಿಡಿಯತೊಡಗಿದ್ದರು. ಒಂದೇ ಒಂದು ಹೆಜ್ಜೆ ನಡೆಯಲು ಅವರಿಂದ ಆಗಲಿಲ್ಲ. ಅವರಿಗೆ ತಮ್ಮ ಮಾತಿನ ಮೇಲೆಯೇ ನಂಬಿಕೆ ಇರಲಿಲ್ಲ. ಮಾತಿನ ಉಪದೇಶವು ಕೇವಲ ಯಾಂತ್ರಿಕವಾಗಿತ್ತೇ ಹೊರತು ದೃಢವಾದ ನಂಬಿಕೆಯಿಂದ ಬಂದದ್ದು ಆಗಿರಲಿಲ್ಲ. ನಂಬಿದರೆ ಅಳಿವಿಲ್ಲ, ನಂಬದಿರೆ ಉಳಿವಿಲ್ಲ, ನಂಬಿಕೆಟ್ಟವರಿಲ್ಲ ಅಂತ ದಾಸರು ಕೂಡ ಹೇಳಿದ್ದಾರೆ. ಈ ರೀತಿಯಾದ ಮಾತು ಇದೇ ಕಾರಣದಿಂದ ಬೆಳಕಿಗೆ ಬಂದಿರಬಹುದು. ಇನ್ನು ಬದುಕಿಗೆ ಕಾರಣ ಭಗವಂತ. ನಮ್ಮ ಬದುಕು ಭಗವಂತನಿಂದಲೇ ಕೊಡಲ್ಪಟ್ಟದ್ದು, ಅದು ಅವನಿಗೆ ಸಮರ್ಪಿತ. ಆಗ ಮಾತ್ರ ಬದುಕಿಗೆ ಸಾರ್ಥಕತೆ ಬಂದಿತ್ತು.
ನಮ್ಮ ಋಷಿಗಳು ಇವೆಲ್ಲವೂ ಈಶ್ವರನದು, ಈಶಾವಾಸ್ಯಂ ಎಂದು ಹಾಡಿದರು. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾನ್ ಜಗತ್ ತೇನ ತ್ಯಕ್ತೇನ ಭುಂಜೇಥಾಹ ಮಾ ಗೃಧಃ ಕಸ್ಯ ಸ್ವಿಧನಂ ಅಂಥೇಳಿ ಇಂದ್ರನನ್ನು ಕುರಿತು ಹಾಡುತ್ತಾ ನಮ್ಮ ನುಡಿಯಲ್ಲಿ ಮಧುರತೆ ಇರುವಂತೆ, ನಮ್ಮ ದಿನಗಳು ಮಂಗಳವಾಗಿ ಸಾಗುವಂತೆ ಅನುಗ್ರಹಿಸು ಎಂದು ಬೇಡಿದರು. ಭದ್ರಂ ಕರ್ಣೇ ವಿಷ್ಣು ಜಾಮದೇವಾಃ ಭದ್ರಂ ಪಶ್ಚೇ ಮಾಕ್ಷವಿರ್ಯಜತ್ರಾಃ ಸ್ಥಿರೈರಂಗೈಸ್ತುಷ್ಟು ವಾಗುಂಸಸ್ತನೋಭಿಃ ವ್ಯಶೇಮ ದೇವಹಿತಂಚದಾಯುಃ ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ ಸ್ವಸ್ತಿ ನಃ ಪೂಷಾ ವಿಶ್ವವೇದಾಃ ಸ್ವಸ್ತಿ ನಸ್ತಾರ್ಕ್ಷ್ಯೋ ಅರಿಷ್ಟನೇಮಿಃ ಸ್ವಸ್ತಿ ನೋ ಬೃಹಸ್ಪತಿರ್ದಧಾತು. ಓಂ ಶಾಂತಿ 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 ಎನ್ನುವ ಮಂತ್ರದ ಸಾರವನ್ನು ಇಲ್ಲಿ ಹೇಳಿದ್ದವರು. ಬೆಳಿಗ್ಗೆ ಎದ್ದ ಕೂಡಲೇ ಕೈ ಉಜ್ಜಿ ನೋಡಿಕೊಳ್ಳುತ್ತಾ ಅದರಲ್ಲಿ ಲಕ್ಷ್ಮೀ ಸರಸ್ವತಿ ಹಾಗೂ ಗೌರಿಯರನ್ನು ಕಂಡರು. ಕರಾಗ್ರೆ ವಸತೆ ಲಕ್ಷ್ಮೀ ಕರಮಧ್ಯೆ ಸರಸ್ವತಿ ಕರಮೂಲೆ ಸ್ಥಿತ ಗೌರಿ ಕರ ಪ್ರಭಾತೆ ಕರದರ್ಶನಂ. ಅಂದರೆ ನಮ್ಮ ಕೈಯ ತುದಿಯಲ್ಲಿ ಲಕ್ಷ್ಮಿ ಅಂದರೆ ನಾನು ನೋಟನ್ನು ಲೆಕ್ಕ ಮಾಡೋದು ನಾವು ಬೆರಳಿನ ತುದಿಗಳಲ್ಲಿ, ಆಮೇಲೆ ಕೊಡುವಂಥದ್ದು ಹಣ ಅಂತೇಳಿ ಅಥವಾ ಸ್ವೀಕರಿಸುವಂಥದ್ದಾಗಲಿ ಕೈಯ ತುದಿಯಲ್ಲಿ. ಕರಮಧ್ಯೆ ಸರಸ್ವತಿ, ಪುಸ್ತಕ ಹಿಡಿಯೋದು ಕೈಯ ಮಧ್ಯದಲ್ಲಿ ಅಂತೇಳಿ ಸರಸ್ವತಿ. ಕರಮೂಲೆ ಸ್ಥಿತ ಗೌರಿ, ಗೌರಿ ಅಂದರೆ ಶಕ್ತಿ. ನಾವೇನು ಕೆಲಸ ಮಾಡಬೇಕಾದ್ರೆ ಆ ಕೈಯ ಗಂಟಿಗೆ ಬಲ ಬೇಕು, ಅದು ಕಲ ಕೈಯ ಅಂಗೈಯ ಬುಡ ಗಂಟು ರಿಸ್ಟ್ ಮಣಿಕಟ್ಟು. ಹಾಗಾಗಿ ಕರಮೂಲೆ ಸ್ಥಿತ ಗೌರಿ ಪ್ರಭಾತೆ ಕರದರ್ಶನ ಅಂತಹ ಪವಿತ್ರವಾದ ಮೂರು ದೇವಿಯರ ಸಾನ್ನಿಧ್ಯವಿರತಕ್ಕಂತಹ ಕರಗಳನ್ನು ದರ್ಶನ ಮಾಡ್ತೇನೆ ಪ್ರಾತಃ ಕಾಲದಲ್ಲಿ ಅಂತೇಳಿ ಹೇಳ್ತಕ್ಕಂತಹ ಶ್ಲೋಕ. ದೇವರಿರುವ ಕೈಗಳಿಂದ ಕೆಟ್ಟದ್ದನ್ನು ಮಾಡುವುದೇ ಎಂಬ ಭಾವ ಇದರಿಂದ ಬೆಳೆಯುವಂತಾಯಿತು. ಮೂರು ಜನ ದೇವತೆಯರಿದ್ದಾರೆ, ಆ ಕೈಯಿಂದ ಕೆಟ್ಟದನ್ನು ಮಾಡಬಹುದಾ, ಸಾಧ್ಯವೇ ಅಂತ ಹೇಳುವಂಥ ಭಾವನೆ ಬೆಳೀಲಿಕ್ಕೆ ಆ ಕೈಗಳಲ್ಲಿ ಪರಮಾತ್ಮ ಇದ್ದಾನೆ, ಆ ಕೈಗಳಲ್ಲಿ ದೇವಿಯರಿದ್ದಾರೆ, ಲಕ್ಷ್ಮಿ ಸರಸ್ವತಿ ಗೌರಿಯರು ಎನ್ನುವಂತಹ ಭಾವನೆ ಬೆಳೀಲಿಕ್ಕೆ ಇದು ಸಹಾಯ ಮಾಡ್ತದೆ. ನೆಲಕ್ಕೆ ಕಾಲಿಡುವ ಮುನ್ನ ಹೇ ಲಕ್ಷ್ಮೀ ರೂಪಿ ಭೂಮಿ ತಾಯಿ, ನಾನು ನಿನ್ನ ಮೇಲೆ ಕಾಲಿಡುವೆ, ನನ್ನ ತಪ್ಪನ್ನು ಮನ್ನಿಸು ಎಂದು ಬೇಡಬೇಕೆಂದರು. ನೋಡಿ, ಹೇಳುವಾಗ ನಾರಾಯಣ ಸ್ಮರಣೆ ಮಾಡಬೇಕು ಅಂತೇಳಿ ಹೇಳಿದರು. ಪರಮಾತ್ಮನ ಸ್ಮರಣೆ, ನಾರಾಯಣ 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 ನಮಸ್ಕೃತ್ಯ ಇತ್ಯಾದಿ. ಎದ್ದ ಮೇಲೆ ಕರಾಗ್ರೆ ವಸತಿಯ ಲಕ್ಷ್ಮಿ, ಆಮೇಲೆ ಎದ್ದು ನಿಂತು ಕಾಲು ಭೂಮಿಯ ಮೇಲೆ ಇಡುವಾಗ, ಮೊದಲ ಹೆಜ್ಜೆಯನ್ನು ಇಡುವಾಗ ಸಮುದ್ರ ವಸನೇ ದೇವಿ ಪರ್ವತ ಸ್ತನ ಮಂಡಲೇ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೇ ಅಂಥೇಳಿ ಅಲ್ಲಿ ಮತ್ತೆ ದೇವಿಯನ್ನು ಕ್ಷಮಿಸು, ನಿನ್ನನ್ನು ಮೆಟ್ಟುತ್ತಾ ಇದ್ದೇನೆ ನನ್ನ ಪಾದಗಳಿಂದ ಕ್ಷಮಿಸು ಅಂಥೇಳಿ ಭೂಮಾತೆಯನ್ನು ದೇವಿ ಲಕ್ಷ್ಮಿಯಾಗಿ ಕಾಣ್ತಾರೆ. ನೆಲ ಭೂಮಿ ತಾಯಿ, ನೀರು ಗಂಗಾಮಾತೆ, ಅನ್ನ ಅನ್ನಪೂರ್ಣೇಶ್ವರಿ ಅನ್ನಪೂರ್ಣೆ ಎಂಬ ನಂಬಿಕೆಯನ್ನು ಬೆಳೆಸಿದರು. ನೆಲ ಜಲ ಮರ ಕಲ್ಲು ಮಣ್ಣು ಕ್ರಿಮಿ ಕೀಟ ಮನುಷ್ಯರು ಪ್ರಾಣಿಗಳು ಎಲ್ಲರಲ್ಲೂ ದೇವರನ್ನೇ ಕಾಣುವ ನಂಬಿಕೆ ನಮ್ಮದಾಗಲು ಇದೇ ಕಾರಣ. ಇದನ್ನೇ ತನ್ನಂತೆ ಪರರ ಬಗೆಯುವುದು ಕೈಲಾಸ ಭಿನ್ನಾಣವಕ್ಕೂ ಸರ್ವಜ್ಞ ಅಂಥೇಳಿ ಹೇಳಿದ್ದು ಸರ್ವಜ್ಞ ಕವಿ. ತನ್ನಂತೆ ಪರರ ಬಗೆದಡೆ ಕೈಲಾಸ ಭಿನ್ನಾಣವಕ್ಕು ಅಂತೇಳಿ. ಗೋವು ಹೊರನೋಟಕ್ಕೆ ನಾಲ್ಕು ಪಾದಗಳುಳ್ಳ ಒಂದು ಪ್ರಾಣಿ ಎನಿಸಿದರೂ ಇದರಲ್ಲಿ ಆ ಎಲ್ಲ ದೇವತೆಗಳ ಸನ್ನಿಧಿ ಇದೆ ಎಂಬ ಭಾವನೆ ಅನಾದಿ ಕಾಲದಿಂದ ನಮ್ಮಲ್ಲಿ ಬೇರೂರಿದೆ. ಹೊಸ ಮನೆಯ ಪ್ರವೇಶೋತ್ಸವದಲ್ಲಿ ಮೊದಲು ಗೋವನ್ನು ಪೂಜಿಸಿ ಮನೆಯೊಳಗೆ ಬಿಟ್ಟರೆ ಎಲ್ಲ ದೇವತೆಗಳೂ ಮನೆಯನ್ನು ಪ್ರವೇಶಿಸಿದಂತಾಗ್ತದೆ. 33 ಕೋಟಿಗಳ ಸಾನ್ನಿಧ್ಯ, 33 ಕೋಟಿ ದೇವತೆಗಳ ಸಾನ್ನಿಧ್ಯ. ಅನಂತರವೇ ಇನ್ನಿತರರ ಪ್ರವೇಶ. ಬೆಳಿಗ್ಗೆ ಎದ್ದು ಭೂಮಿಯನ್ನು ವಂದಿಸಿದ ಬಳಿಕ ಸೂರ್ಯ ಹಾಗೂ ಗೋವಿನ ದರ್ಶನ ಮಾಡುವುದು ಈಗಲೂ ಹಳ್ಳಿಗಳಲ್ಲಿ ಜಾರಿಯಲ್ಲಿರುವ ಉತ್ತಮ ಪದ್ಧತಿ. ಹೀಗೆ ಅನೇಕ ಒಳ್ಳೊಳ್ಳೆ ವಿಚಾರಗಳನ್ನು ಈ ಕೃತಿ ಹೊಂದಿದೆ. ಇಂದು ಮುಂದಿನದನ್ನು ನಾಳೆ ದಿವಸ ಮುಂದುವರಿಸೋಣ. ಹರೇ ರಾಮ ಹರೇ ಕೃಷ್ಣ. ಸದ್ಗುರು ಚರಣಾರ್ಪಿತಮಸ್ತು. ಸಜ್ಜನಾಸ್ಸಂತು ನಿರ್ಭಯಾ. ಓಂ ಸತ್. ಕೃಷ್ಣಾರ್ಪಣಮಸ್ತು.